Hello friends, welcome to Apoorva's kitchen. ಇವತ್ತು ಗಣೇಶ ಹಬ್ಬದ ಪ್ರಯುಕ್ತವಾಗಿ ನಾನು ಗಣೇಶನಿಗೆ ಇಷ್ಟ ಆಗುವಂತ ಮೋದಕಗಳನ್ನ ಮಾಡ್ತಾ ಇದ್ದೀನಿ. ಸೊ ಆ ಮೋದಕ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಕಪ್ ಅಷ್ಟು ಮೈದಾ ಹಿಟ್ಟು ತಗೊಳ್ಳಿ. ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳಿ, ಜಾಸ್ತಿ ಉಪ್ಪು ಹಾಕೋಬೇಡಿ. ಈ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಚಪಾತಿ ಹಿಟ್ಟಿನಾದ ಕಲ್ಸ್ಕೊಳ್ಳಿ. ತೀರಾ ಗಟ್ಟಿಗೂ ಬೇಡ, ತೀರಾ ತೆಳ್ಳಗೂ ಬೇಡ, ನಾನು ತೋರಿಸ್ತೀನಿ ನೋಡಿ. ಈ ಹದಕ್ಕೆ ಹಿಟ್ಟನ್ನು ಕಲ್ಸ್ಕೊಳ್ಳಿ. ತುಂಬ ತೆಳ್ಳಗೆ ಬರಬಾರ್ದು, ತೆಳ್ಳಗೆ ಬಂದರೆ ಅಷ್ಟು ಚೆನ್ನಾಗಿ ಮೋದಕ ಬರೋದಿಲ್ಲ. ಮತ್ತು ಇದನ್ನು ಒಂದ್ಸತಿ ಹಿಟ್ಟನ್ನು ಒಂದು ಗುಡಿಸ್ಕೊಂಡ್ರೆ ಸಾಕು, ನೀವು ಜಾಸ್ತಿ ನಾದ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ. ಸೊ ಇದನ್ನು ಇವಾಗ 20-30 ನಿಮಿಷ ನೆನೆಯೋದಕ್ಕೆ ಎತ್ತಿಡಿ. ಒಂದು ಬಾಣಲೆನ ಫಸ್ಟು ಕಾಯಕ್ಕೆ ಇಟ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ನೀವು 1.5 ಸ್ಪೂನಷ್ಟು ಬಿಳಿಯೆಳ್ಳು ಹಾಕ್ಕೊಳ್ಳಿ. ಬಿಳಿಯೆಳ್ಳು ಹಾಕ್ಕೊಂಡ ತಕ್ಷಣ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ. ಚೆನ್ನಾಗಿ ಕಾದಿರುತ್ತೆ ಮತ್ತು ಇದು ಅಷ್ಟು ಬೇಗ ಚಟಪಟ ಅಂದ್ಬಿಡತ್ತೆ. ಆಫ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡಿಬಿಟ್ಟು ನೀವು ಎತ್ತಿಟ್ಕೊಳ್ಳಿ. ಒಣ್ಕೊಬ್ರಿ ಒಂದು ಬೌಲಷ್ಟು. ಇದು ಹತ್ತತ್ರ 25 ಮೋದಕ ಮಾಡ್ಬೋದು. ಇದರಲ್ಲಿ ಹುರಿದಿಟ್ಕೊಂಡಿದ್ದ ಎಳ್ಳು ಹಾಕ್ಕೊಳ್ಳಿ. ನೀವು ಯಾವ ಬೌಲಲ್ಲಿ ಒಣಕೊಬ್ಬರಿ ತೊಗೊಂಡಿರ್ತೀರಾ ಅದೇ ಬೌಲಲ್ಲಿ 1/2 ಬೌಲಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಸಿಹಿ ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೀಗ 1/4 ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸ್ನ ಪೀಸಸ್ ಮಾಡಿ ಹಾಕ್ಕೋಬೋದು. ಮತ್ತು ಈ ಕಡಲೆ ಪುಡಿ ಬರುತ್ತಲ್ಲ, ಕಡಲೆನ ಸ್ವಲ್ಪ ಹುರಿದ್ಬಿಟ್ಟು ಇದು ಅದನ್ನು ಕೂಡ ಪುಡಿ ಮಾಡಿಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಸ್ಟಫಿಂಗ್ ಇವಾಗ ರೆಡಿ ಇದೆ. ಈ ಸೈಜಲ್ಲಿ ಉಂಡೆ ತೊಗೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಉಂಡೆ ತೊಗೊಳ್ಳಿ. ಈ ಥರ ಉಂಡೆಗಳು ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ಇದ್ರ ಮೇಲ್ಗಡೆ ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಇದನ್ನು ಇಲ್ಲಿ ಮೇಲೆ ಇಟ್ಕೊಳ್ಳಿ, ಲಟ್ಟಿಸ್ಕೊಳ್ಳಿ. ಇದೇ ಥರ ಇಲ್ಲಿ ಮಿಕ್ಕಿದ್ದೆಲ್ಲದನ್ನು ಲಟ್ಟಿಸ್ಕೊಳ್ಳಿ. ಈಗ ನೋಡಿ, ಇದಕ್ಕೆ 1 ಸ್ಪೂನಷ್ಟು ಸ್ಟಫಿಂಗ್ ಹಾಕ್ಕೊಳ್ಳಿ. ಸ್ಟಫಿಂಗ್ ಹಾಕ್ಕೊಂಡು ನಾನು ಯಾವ ಥರ ತೋರಿಸ್ತೀನಿ ಆ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಇಟ್ಕೊಂಡು ಇದ್ರ ಹಿಂದೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಈ ಥರ ಈ ಥರ ಹಿಂದೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಬಂದಮೇಲೆ ಈ ಥರ ಬೆಳ್ಳುಳ್ಳಿ ಶೇಪಿಗೆ ತೊಗೊಳ್ಳಿ ಇದನ್ನು ನೋಡಿ. ಈ ಥರ ನೀಟಾಗಿ ಸೀಲ್ ಮಾಡ್ಕೋಬೇಕು, ಇಲ್ಲಾಂತಂದರೆ ನೀವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇದು ಓಪನ್ ಆಗಿಬಿಡುತ್ತೆ ಮತ್ತು ಇದರೊಳಗಿರೋ ಸ್ಟಫಿಂಗ್ ಎಲ್ಲ ಎಣ್ಣೆ ಒಳಗಡೆ ಸ್ಪ್ರೆಡ್ ಆಗಿಬಿಡುತ್ತೆ. ಈಗ ಮಿಕ್ಕಿದೆಲ್ಲ ಮೋದಕನೂ ಈ ಥರ ರೆಡಿ ಮಾಡ್ಕೊಳ್ಳಿ ನೋಡಿ. ಎಲ್ಲ ಮೋದಕಗಳನ್ನೂ ಈ ಥರ ಮಾಡಿಬಿಟ್ಟು ರೆಡಿ ಇಟ್ಕೊಳ್ಳಿ. ಈಗ ನೀವು ಇದನ್ನು ಎಣ್ಣೆಯಲ್ಲಿ ಹಾಕಿ ಕರಿಯೋದಕ್ಕೆ ಮುಂಚೆ ಎಣ್ಣೆ ಒಂದ್ಸತಿ ಹೀಟ್ ಆದಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ನೀವು ಕರಿಬೇಕು. ತೋರಿಸ್ತೀನಿ ನಾನು. ಮೋದಕನ ಹಾಕೋಕ್ಕೆ ಮುಂಚೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಈ ಮೋದಕ. ಲೋ ಫ್ಲೇಮಲ್ಲೇ ಇದು ಬೇಯಬೇಕು. ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಬಿಟ್ರಿ ಅಂದರೆ ಕ್ರಿಸ್ಪಿನೂ ಆಗಲ್ಲ ಮತ್ತು ಕೆಳಗಡೆ ಎಲ್ಲ ಸೀದ್ದಂಗೆ ಬಂದುಬಿಡತ್ತೆ, ಒಳಗಡೆನೂ ಬೆಂದಿರೋದಿಲ್ಲ. ನೀವು ಇದನ್ನ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ. ಹಾಕ್ಬಿಟ್ಟು 1-2 ನಿಮಿಷ ಆದಮೇಲೆ ಜಸ್ಟ್ ಈ ಥರ ಮೇಲೆ ಕೆಳಗೆ ಮಾಡ್ಕೊಳ್ಳಿ ನೋಡಿ. ಮೋದಕಗಳು ಇಷ್ಟು ಬ್ರೌನ್ ಆದರೆ ಸಾಕು, ಇದನ್ನು ತೆಗೆದುಬಿಡಿ. ಮತ್ತು ಶೇಪ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಇದು. ಸೊ ಇವತ್ತು ನಾನು ಮಾಡಿದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.